ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಸಂವೇದ ಈ ಕಲಿಕಾ ಕಾರ್ಯಕ್ರಮದ ಅಂಗವಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯದ ಪಠ್ಯಪುಸ್ತಕ ಭಾಗ ಎರಡರಲ್ಲಿ ಹದಿನೈದನೇ ಅಧ್ಯಾಯ ಇದೆ ಅದು ಸಂಭವನೀಯತೆ ಅನ್ನುವ ಅಂಶದ ಬಗ್ಗೆ ವಿದ್ಯಾರ್ಥಿಗಳೇ ಈ ದಿನ ನಾವು ಈ ಸಂಭವನೀಯತೆ ಅಭ್ಯಾಸದ ಬಗ್ಗೆ ನಾವು ಕಲಿಕೆಯನ್ನು ಪ್ರಾರಂಭ ಮಾಡೋಣ ಈ ಕಲಿಕೆಗೆ ಎರಡು ಕ್ಲಾಸ್ ಬೇಕಾಗತ್ತೆ ಅದರಲ್ಲಿ ಮೊದಲನೇ ಕ್ಲಾಸನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಆಸಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಇದನ್ನು ಕೇಳಿ ಕಲ್ತ್ಕೋಬೇಕು ಈಗ ನಾವು ಪಾಠವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ ಯಾವ ರೀತಿ ಅಂದಾಗ ಮೊದಲು ನಾನು ನಿಮಗೊಂದು ಚಿತ್ರವನ್ನು ತೋರಿಸ್ತೇನೆ ಆ ಕೆಲವಾರು ಚಿತ್ರಗಳನ್ನು ತೋರಿಸಿದಾಗ ಆ ಚಿತ್ರವನ್ನು ನೀವು ನೋಡಿ ಯಾವ ಒಂದು ಊಹೆಯನ್ನು ಮಾಡ್ತೀರ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಅನ್ನೋದನ್ನು ನೀವು ಹೇಳಬೇಕು ಇರಿ ಈಗ ಮೊದಲನೇ ಚಿತ್ರ ಇಲ್ಲೇನು ನೋಡ್ತಾ ಇದ್ದೀವಿ ಆಕಾಶದಲ್ಲಿ ಮೋಡಗಳು ಈ ರೀತಿ ಸೃಷ್ಟಿಯಾಗಿದೆ ಸಾಮಾನ್ಯವಾಗಿ ಇಂತಹ ವಾತಾವರಣವನ್ನು ನಾವು ಯಾವಾಗ ನೋಡ್ತೀವಿ ಹೇಳಿ ಮಳೆಗಾಲದಲ್ಲಿ ನೋಡ್ತೀವಿ ಈಗ ನೀವು ಶಾಲೆಗೆ ಹೋಗೋದಕ್ಕೆ ಸಿದ್ಧರಾಗಿದ್ದೀರಾ ಸ್ಕೂಲಿಗೆ ಹೊರಡ್ತಾ ಇದ್ದೀರಾ ಆಕಾಶದಲ್ಲಿ ಈ ರೀತಿಯ ಒಂದು ನಿಮಗೆ ವಾತಾವರಣ ಕಾಣಿಸುತ್ತೆ ತಕ್ಷಣ ನಿಮ್ಮ ಮನಸ್ಸಲ್ಲಿ ಯಾವ ಒಂದು ಅಂಶ ಮೂಡುತ್ತೆ ಈ ರೀತಿ ಅಂದ್ಕೊಂಡಿದ್ದೀರಾ ಬಹುಶಃ ಈ ದಿನ ಮಳೆ ಬರಬಹುದು ಮಳೆ ಬಂದೇ ಬರುತ್ತೆ ಅಂತ ನೀವು ಹೇಳ್ತೀರಾ ಇಲ್ಲ ಮಳೆ ಬರಬಹುದು ಬಹುಶಃ ಅಂತಕ್ಕಂತಹ ಒಂದು ಪದವನ್ನು ಇಲ್ಲಿ ಪ್ರಯೋಗ ಮಾಡ್ತೀರಾ ಹೌದು ತಾನೆ ನೋಡಿ ಅದೇ ರೀತಿ ಇನ್ನೊಂದು ಚಿತ್ರ ತೋರಿಸ್ತೀನಿ ನಾನು ಮಕ್ಕಳೇ ಈ ಚಿತ್ರ ನೋಡಿ ಇಲ್ಲಿ ಒಬ್ಬ ವಿದ್ಯಾರ್ಥಿ ಯಾವುದೋ ಕಿರು ಪರೀಕ್ಷೆನೋ ಬರೆಯೋದಕ್ಕೆ ಕೂತ್ಕೊಂಡಿದ್ದಾನೆ ಕೆಲವಾರು ಸಾಲುಗಳನ್ನು ಬರೆದಿದ್ದಾನೆ ಮತ್ತು ಈ ರೀತಿ ಚಿಂತಾಕ್ರಾಂತನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಕ್ಲಾಸ್ ಟೀಚರ್ ಇವನನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಆಗ ತಕ್ಷಣ ಕ್ಲಾಸ್ ಟೀಚರ್ ಇವನು ನೋಡಿ ಏನು ಅನ್ಕೋಬಹುದು ಅಂತಂದರೆ ಏನು ಅನ್ಕೋಬೋದು ನೀವು ಹೇಳ್ತೀರಾ ನೋಡಿ ಈ ಒಂದು ಊಹೆ ಬರಬಹುದಾ ಇವನು ಪರೀಕ್ಷೆಯಲ್ಲಿ ಪಾಸಾಗುವುದು ನನಗೆ ಸಂದೇಹವಿದೆ ಅಂತ ಊಹೆ ಮಾಡ್ತಾರೆ ಯಾಕೆ ಅವರು ಈ ರೀತಿ ಊಹೆ ಮಾಡ್ತಾ ಇದ್ದಾರೆ ಅಂದರೆ ಅವನು ಆ ಕುಳಿತುಕೊಂಡಿರ್ತಕ್ಕಂತಹ ರೀತಿ ನೋಡಿ ಇವ್ನಿಗೆ ಉತ್ತರ ಗೊತ್ತಿದೆಯೋ ಇಲ್ಲವೋ ಈ ರೀತಿಯೆಲ್ಲ ಸಂದೇಹಗಳು ಬಂದು ಅವರು ಈ ರೀತಿಯಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ ಊಹೆ ಮಾಡ್ತಾ ಇದ್ದಾರೆ ಬಹುಶಃ ಇವನು ಪರೀಕ್ಷೆಯಲ್ಲಿ ಪಾಸಾಗೋದಕ್ಕೆ ನನಗೆ ಸಂದೇಹ ಇದೆ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳ ಇನ್ನೊಂದು ಚಿತ್ರ ನೋಡಿ ಈಗ ಇಲ್ಲಿ ಒಂದು ಹುಡುಗಿ ಕೂತ್ಕೊಂಡಿದ್ದಾಳೆ ದಿಶಾ ಅಂತ ಇಟ್ಕೊಳ್ಳಿ ಹುಡುಗಿ ಹೆಸರು ಆ ಹುಡುಗಿ ಕೆಲವಾರು ಪುಸ್ತಕಗಳನ್ನು ಇಟ್ಕೊಂಡು ಓದ್ತಾ ಇದ್ದಾಳೆ ಇವಳ ಅಕ್ಕ ಸಂಜನ ಏನು ಮಾಡ್ತಾಳೆ ಇವಳು ಓದ್ತಾ ಇರ್ತಕ್ಕಂಥ ರೀತಿ ನೋಡಿ ಇವಳೂ ಕೂಡ ಒಂದು ರೀತಿಯ ಊಹೆಯನ್ನು ವ್ಯಕ್ತ ಮಾಡ್ತಾ ಇದ್ದಾಳೆ ಯಾವ ರೀತಿ ವ್ಯಕ್ತ ಮಾಡ್ತಾಳೆ ಅಂತ ನೋಡಿ ದಿಶಾಳು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವ ಸಂಭವವಿದೆ ಈ ರೀತಿ ಅವಳು ಗೆಸ್ ಮಾಡ್ತಾ ಇದ್ದಾಳೆ ಊಹೆ ಇದ್ದಾಳೆ ಇಲ್ಲಿ ಸಂಭವವಿದೆ ಅಂತಕ್ಕಂತಹ ಒಂದು ಪದಪ್ರಯೋಗ ಪ್ರಥಮ ಸ್ಥಾನ ಬಂದರೂ ಬರ್ಬೋದು ಅಥವಾ ಬರದೇನೂ ಕೂಡ ಇರಬಹುದು ಆದರೆ ಬರಬಹುದು ಅನ್ನುವಂತಹ ಒಂದು ಸಂಭವವಿದೆ ಅಂತಕ್ಕಂಥ ಪದವನ್ನು ಇಲ್ಲಿ ಅವರ ಅಕ್ಕ ಸಂಜನಾ ಈ ರೀತಿ ಅವಳು ಪ್ರಯೋಗ ಮಾಡ್ತಾ ಇದ್ದಾಳೆ ಇನ್ನೂ ಚಿತ್ರ ತೋರಿಸ್ತೀನಿ ಇದು ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಮ್ಯಾಚ್ ಶುರು ಆಗ್ತಾ ಇದೆ ಕ್ರಿಕೆಟ್ ಮ್ಯಾಚು ಹರ್ಷಿತ್ ಅಂತಕ್ಕಂತಹ ಒಬ್ಬ ಹುಡುಗ ಹಿಂದೆ ಕೆಲವು ಮ್ಯಾಚ್ಗಳನ್ನು ನೋಡಿದ್ದಾನೆ ಟಾಸ್ಗೋಸ್ಕರ ಈ ರೀತಿ ಇಬ್ಬರು ನಾಯಕರು ನಿಂತಿದ್ದಾರೆ ಇದರಲ್ಲಿ ಧೋನಿ ಈ ಹಿಂದೆ ಕೆಲವಾರು ಟಾಸನ್ನು ಗೆದ್ದಿದ್ದಾನೆ ಈಗ ಏನು ಬರಬಹುದು ಅನ್ನೋದು ಒಂದು ಕುತೂಹಲ ಎಲ್ರಿಗೂ ಇದೆ ಆ ಹುಡುಗ ಏನು ಅವನು ಊಹೆ ಮಾಡ್ಬೋದು ನೋಡಿ ಈ ರೀತಿ ಮಾಡಬಹುದಾ ಅವನು ಊಹೆ ಇಂದಿನ ಪಂದ್ಯದಲ್ಲಿ ಭಾರತವು ಟಾಸ್ ಗೆಲ್ಲುವ ಅವಕಾಶ ಫಿಫ್ಟಿ ಫಿಫ್ಟಿ ಆಗಿದೆ ಈ ರೀತಿ ಅವನು ಗೆಸ್ ಮಾಡ್ತಾನೆ ಯಾಕೆ ಇಲ್ಲಿ ಅವನು ಫಿಫ್ಟಿ ಫಿಫ್ಟಿ ಆಗಿದೆ ಅಂತಂದರೆ ಅವು ಹೇಳೋದಕ್ಕಾಗಲ್ಲ ಅಲ್ವಾ ಸೊ ಇಲ್ಲಿ ಟಾಸ್ ಗೆಲ್ಲೋ ಚಾನ್ಸೂ ಇದೆ ಸೋಲೋ ಚಾನ್ಸೂ ಇದೆ ಯಾವ ರೀತಿ ಅಂತ ಹೇಳಿ ಅದನ್ನು ನಾವು ಮೊದಲೇ ಸರಿಯಾಗಿ ಅದನ್ನು ನಾವು ನಿರ್ಧಾರ ಮಾಡಿ ಹೇಳೋದಕ್ಕಾಗಲ್ಲ ಊಹೆ ಮಾಡಿ ರೀತಿ ಹೇಳ್ಬಹುದು ನೋಡಿ ಈ ಚಿತ್ರಗಳನ್ನು ನಾನೇನು ತೋರಿಸ್ತೆ ನಿಮಗೆ ಈ ನಾಲ್ಕೂ ಚಿತ್ರಗಳಲ್ಲಿ ನಾವು ಏನು ಊಹೆ ಮಾಡಿದ್ದೀವಿ ಮತ್ತು ಆ ಊಹೆಯಲ್ಲಿ ನಾವು ಬಳಸಿರ್ತಕ್ಕಂತಹ ಪದಗಳನ್ನು ನೀವು ನೋಡಿ ಯಾವ್ಯಾವ ಪದಗಳನ್ನು ನಾವು ಬಳಸಿದ್ವಿ ಬಹುಶಃ ಅನ್ನುವಂತಹ ಪದ ಇದೆ ಸಂದೇಹ ಸಂದೇಹ ಇದೆ ನೆಕ್ಸ್ಟು ಅದಾದ ನಂತರ ಸಂಭವವಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅವಕಾಶ ಈ ರೀತಿಯ ಪದಗಳನ್ನೆಲ್ಲ ನಾವು ಈ ಹಿಂದೆ ಬಳಸಿದ್ವಿ ಅಂದರೆ ಇಲ್ಲಿ ಒಂದು ಅನಿಶ್ಚಿತತೆ ಇದೆ ಅನಿಶ್ಚಿತತೆ ಅಂದರೆ ಏನು ಸರಿಯಾಗಿ ನಾವು ಹೇಳೋದಕ್ಕಾಗಲ್ಲ ಕಡಾಖಂಡಿತವಾಗಿ ಇದೇ ನಡೆಯುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಸೊ ಅದನ್ನು ಅನ್ಸರ್ಟನಿಟಿ ಅನಿಶ್ಚಿತತೆ ಅಂದರೆ ಇಂಗ್ಲೀಷ್ನಲ್ಲಿ ಅನ್ಸರ್ಟನಿಟಿ ಅಂತೀವಿ ಇಲ್ಲೊಂದು ಅನ್ಸರ್ಟನಿಟಿ ಇದೆ ಒಂದು ಅನಿಶ್ಚಿತತೆ ಇದೆ ಅನ್ನುವ ಒಂದು ಕಾರಣಕ್ಕಾಗಿ ನಾವು ಈ ಎಲ್ಲ ಪದಗಳನ್ನು ನಾವು ಇಲ್ಲಿ ಬಳಸಿದ್ದೀವಿ ನೋಡಿ ಹಾಗಾದರೆ ಇಂತಹ ಪದಗಳು ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಇದು ಅನಿಶ್ಚಿತತೆಯನ್ನು ಸೂಚಿಸ್ತಾ ಇದೆ ಅಂತ ಕೇಳಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪದ ಅದು ಸಂಭವನೀಯತೆ ಅಂತೇಳಿ ಆ ಸಂಭವನೀಯತೆ ಅಂತಕ್ಕಂತಹ ಒಂದು ಅಂಶವನ್ನು ನಾವು ಇಲ್ಲಿ ಕಲಿಬೇಕಾಗತ್ತೆ ವಿದ್ಯಾರ್ಥಿಗಳೇ ಈಗ ನಿಮಗೆ ಸ್ವಲ್ಪ ಈ ಪದವನ್ನು ನಾನು ಈ ಹಿಂದೆ ಎಲ್ಲೋ ಕೇಳಿದ್ದೀನಿ ಅಂತ ನಿಮಗೆ ಅನಿಸಿರ್ಬೋದು ಹೌದಲ್ಲ ಅನಿಸಿದರೆ ಅದು ಸತ್ಯ ಕಾರಣ ಈ ಸಂಭವನೀಯತೆ ಅಂತಕ್ಕಂತಹ ಪಾಠ ಈ ಹಿಂದೆ ಎಂಟನೇ ತರಗತಿಯಲ್ಲಿ ಇತ್ತು ಅಲ್ಲಿ ಇದರ ಕಲಿಕೆಯನ್ನು ಪ್ರಾರಂಭ ಮಾಡಿದ್ದೀರಾ ಅಲ್ಲಿ ಯಾವ ರೀತಿಯ ಕಲಿಕೆ ನೀವು ಮಾಡಿದ್ದೀರಿ ನೀವು ಅಲ್ಲಿ ಅಂತಂದರೆ ಸಂಭವನೀಯತೆ ಅಂತಕ್ಕಂಥದ್ದನ್ನು ಬರೆಯೋದು ಹೇಗೆ ಭಿನ್ನರಾಶಿ ರೂಪದಲ್ಲಿ ಅದನ್ನು ಬರೆಯೋದು ಹೇಗೆ ಅದರ ಫಲಿತಾಂಶವನ್ನು ಬರೆಯೋದು ಹೇಗೆ ಅನ್ನೋದನ್ನು ನಾವು ಎಂಟನೇ ತರಗತಿಯಲ್ಲಿ ಕಲ್ತಿದ್ದೀವಿ ಅದರ ಮುಂದುವರೆಯದ ಭಾಗವಾಗಿ ಒಂಬತ್ತನೆಯ ತರಗತಿಯಲ್ಲಿ ನಾವೇನು ಕಲಿತೀವಿ ಅಂತಂದರೆ ಒಂದು ನಿರ್ದಿಷ್ಟ ಫಲಿತಾಂಶವನ್ನು ಸಾಂಖ್ಯಿಕವಾಗಿ ಸಂಕೇತವನ್ನು ಬಳಸಿ ಅಥವಾ ಸಂಖ್ಯೆಗಳನ್ನು ಬಳಸಿ ನಾವು ಯಾವ ರೀತಿ ಸಂಭವನೀಯತೆಯನ್ನು ವ್ಯಕ್ತಪಡಿಸ್ತೀವಿ ಅದನ್ನು ಬರಿತೀವಿ ಅನ್ನುವಂತಹ ಹಲವಾರು ಅಂಶಗಳನ್ನು ನಾವು ಈಗ ಒಂಬತ್ತನೇ ತರಗತಿಯಲ್ಲಿ ಕಲಿಯರಿದ್ದೀವಿ ಹಾಗಾಗಿ ಮಕ್ಕಳೇ ಇದು ಹೊಸ ಅಧ್ಯಾಯ ಏನಲ್ಲ ನಿಮಗೆ ಎಂಟನೇ ತರಗತಿಯಿಂದಲೇ ನೀವು ಕಲ್ತಿದ್ದೀರಿ ಇದು ಈಗ ಒಂಬತ್ತನೇ ತರಗತಿಯಲ್ಲೂ ಇದೆ ಮತ್ತು ಹತ್ತನೇ ತರಗತಿಗೂ ಕೂಡ ಇದು ಮುಂದುವರಿಯುತ್ತೆ ಹಾಗಾಗಿ ಹತ್ತನೇ ತರಗತಿಯಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಂತಹ ಗುರಿ ಏನಾದರೂ ಹೊಂದಿದ್ದರೆ ನೀವು ಈ ಸಂಭವನೀಯತೆಯ ಪಾಠವನ್ನು ಬಹಳಷ್ಟು ಶ್ರಮಪಟ್ಟು ಶ್ರದ್ಧೆಯಿಂದ ಕಲೀಲೇಬೇಕು ಮಕ್ಕಳೇ ಈಗ ಸಂಭವನೀಯತೆಗೆ ಸಂಬಂಧಪಟ್ಟಂತಹ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪದ ಯಾವುದು ಅಂತಂದರೆ ನೋಡಿ ಇದು ಯಾದೃಚ್ಛಿಕ ಪ್ರಯೋಗ ಕೇಳಿದಿರಲ್ಲ ಕಾಣಿಸ್ತಾ ಇದೆ ಅದು ನಿಮಗೆ ಯಾದೃಚ್ಛಿಕ ಪ್ರಯೋಗ ಏನು ಹಾಗಾದರೆ ಯಾದೃಚ್ಛಿಕ ಪ್ರಯೋಗ ಅಂದರೆ ಏನು ಅಂತ ನೋಡೋಣ ನೋಡಿ ಪರಿಹಾರಗಳನ್ನು ಮೊದಲೇ ಹೇಳಲು ಸಾಧ್ಯವಿರದ ಪ್ರಯೋಗಗಳನ್ನು ಯಾದೃಚ್ಛಿಕ ಪ್ರಯೋಗ ಎಂದು ಕರೆಯುತ್ತೇವೆ ಏನಾದರೂ ಅರ್ಥ ಆಗಿದೆಯಾ ನಿಮಗೆ ಫಲಿತಾಂಶಗಳನ್ನು ಮೊದಲೇ ಹೇಳಲು ಸಾಧ್ಯವಿರದ ಪ್ರಯೋಗಗಳು ಯಾವುದು ಯಾವ ಫಲಿತಾಂಶವನ್ನು ನಾವು ಮೊದಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಗೆಸ್ ಮಾಡ್ತೀರಾ ಅಂತಹ ಉದಾಹರಣೆಗಳನ್ನು ಕೊಡೋಕ್ಕೆ ಸಾಧ್ಯ ಇದೆಯಾ ನೋಡಿ ಆ ಎಲ್ಲ ಪ್ರಯೋಗಗಳನ್ನು ಯಾವ ಫಲಿತಾಂಶವನ್ನು ಮೊದಲೇ ನಾವು ಗೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲವೋ ಆ ಎಲ್ಲ ಪ್ರಯೋಗಗಳನ್ನು ನಾವು ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ ನೋಡಿ ಉದಾಹರಣೆಗೆ ಇದನ್ನು ನೋಡಿ ಏನಿದು ಕರೆಕ್ಟ್ ಟಾಸಿಂಗ್ ಎ ಕಾಯಿನ್ ನಾಣ್ಯವನ್ನು ಚಿಮ್ಮುವಂತಹ ಒಂದು ಪ್ರಯೋಗ ಈ ನಾಣ್ಯವನ್ನು ಚಿಮ್ಮುವಂತಹ ಈ ಪ್ರಯೋಗದಲ್ಲಿ ಫಲಿತಾಂಶವನ್ನು ನಾವು ಮೊದಲೇ ಹೇಳೋದಕ್ಕೆ ಸಾಧ್ಯ ಇದೆಯಾ ಏನು ಬೀಳತ್ತೆ ಮುಖ ಮೇಲ್ಮುಖವಾಗಿ ಯಾವ ಒಂದು ಭಾಗ ಬೀಳುತ್ತೆ ಅಂತಕ್ಕಂಥದ್ದನ್ನು ನಾವು ಮೊದಲೇ ಖಡಾಖಂಡಿತವಾಗಿ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾಣ್ಯವನ್ನು ಚಿಮ್ಮುವುದು ಅಂತಕ್ಕಂಥದ್ದು ಒಂದು ಯಾದೃಚ್ಛಿಕ ಪ್ರಯೋಗಕ್ಕೆ ಒಂದು ಉದಾಹರಣೆಯಾಗಿದೆ ನೋಡಿ ಅದೇ ರೀತಿ ಇನ್ನೊಂದು ಪ್ರಯೋಗವನ್ನು ನಾವು ಮಾಡೋಣ ಮತ್ತು ನೀವೇನಾದರೂ ಅದನ್ನು ಗೆಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಇನ್ನೊಂದು ಯಾದೃಚ್ಛಿಕ ಪ್ರಯೋಗಕ್ಕೆ ಒಂದು ಉದಾಹರಣೆಯನ್ನು ನೀವು ಕೊಡಬಹುದಾ ನೋಡಿ ಈಗ ನಾನು ಹೇಳ್ತೀನಿ ಯಾವುದು ಅದು ಅಂತಂದರೆ ಈ ಒಂದು ಆಟಿಕೆಯನ್ನು ನೀವು ನೋಡಿರಬಹುದಲ್ಲ ಏನಿದು ಇಂಗ್ಲೀಷ್ನಲ್ಲಿ ಡೈಸ್ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನು ನಾವು ದಾಳ ಅಂತ ಕರಿತೀವಿ ಇಲ್ಲಿ ಒಂದು ಚೌಕಾಕಾರದಲ್ಲಿ ಇದೆ ಇದೇ ದಾಳ ಇದೇ ಒಂದು ಡೈಸ್ ಇದು ಆಯತಾಕಾರದಲ್ಲೂ ಕೂಡ ಇರಬಹುದು ನೀವು ವಿಜ್ಞಾನದಲ್ಲಿ ಬಾರ್ ಮ್ಯಾಗ್ನೆಟನ್ನು ನೀವು ನೋಡಿದ್ದೀರಲ್ಲ ದಂಡಕಾಂತ ಅಂಥೇಳಿ ಈ ಒಂದು ದಾಳ ಆ ದಂಡಕಾಂತದ ಆಕಾರದಲ್ಲೂ ಕೂಡ ಇರೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇದನ್ನು ಕೂಡ ನಾವು ಯಾದೃಚ್ಛಿಕ ಪ್ರಯೋಗಕ್ಕೆ ಒಂದು ಉದಾಹರಣೆಯಾಗಿ ತಗೋಬೋದು ಯಾವುದದು ದಾಳವನ್ನು ಉರುಳಿಸುವುದು ಮಕ್ಕಳ ಈಗ ಯಾದೃಚ್ಛಿಕ ಪ್ರಯೋಗ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಿದೆ ಮತ್ತು ಅದಕ್ಕೆ ಕೆಲವಾರು ಉದಾಹರಣೆಗಳನ್ನು ನೀವು ಗೆಸ್ ಮಾಡಿದ್ದೀರಾ ನಾನು ನಿಮಗೆ ಕೇವಲ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಒಂದು ನಾಣ್ಯವನ್ನು ಚಿಮ್ಮುವುದು ಮತ್ತೊಂದು ದಾಳವನ್ನು ಉರುಳಿಸೋದು ಮುಂದೆ ಯಾದೃಚ್ಛಿಕ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ಕೆಲವಾರು ಪದಗಳ ಬಗ್ಗೆ ನಾವು ಈಗ ವಿವರವಾಗಿ ತಿಳಿದುಕೊಳ್ಳೋಣ ಅದರಲ್ಲಿ ಯಾವುದು ಮೊದಲನೇದು ಪ್ರಯೋಗ ಅಥವಾ ಯತ್ನ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪದ ಈ ಹೆಚ್ಚಾಗಿ ನಾವು ಈ ಪಾಠದಲ್ಲಿ ಬಳಸ್ತಾ ಇರ್ತೀವಿ ಅದಕ್ಕೆ ಪ್ರಯೋಗ ಅಂದರೂ ಅದೇ ಅರ್ಥ ಮತ್ತು ಯತ್ನ ಅಂದರೂ ಕೂಡ ಅದೇ ಅರ್ಥ ಹಾಗಾಗಿ ಅದನ್ನು ಬ್ರಾಕೆಟಲ್ಲಿ ನಾನು ಯತ್ನ ಅಂತಕ್ಕಂಥದ್ದನ್ನು ಸೂಚಿಸಿದ್ದೀನಿ ಇನ್ನೊಂದು ಪದ ಯಾವುದು ಇಲ್ಲಿ ಬಳಕೆ ಆಗೋದು ಹೆಚ್ಚು ಅಂದಾಗ ಫಲಿತ ಅಂತಕ್ಕಂತಹ ಒಂದು ಪದ ಇಲ್ಲಿ ಬಳಕೆ ಆಗುತ್ತೆ ಮೂರನೇ ಪದ ಯಾವುದು ಘಟನೆ ಘಟನೆ ಅಂತಕ್ಕಂಥದ್ದು ಈ ಮೂರೂ ಪದಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ನಾವು ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಯಾದೃಚ್ಛಿಕ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರ ಏನು ಅಂತಂದರೆ ಯಾದೃಚ್ಛಿಕ ಪ್ರಯೋಗವು ಅಥವಾ ಯತ್ನವು ಒಂದು ಕ್ರಿಯೆಯಾಗಿದ್ದು ಇದು ಒಂದು ಅಥವಾ ಹೆಚ್ಚಿನ ಫಲಿತಗಳನ್ನು ಹೊಂದಿರುತ್ತದೆ ಈ ಯಾದೃಚ್ಛಿಕ ಪ್ರಯೋಗ ಅಥವಾ ಯತ್ನ ಅಂತ ನಾವೇನು ಇದ್ದೀವಿ ಇದು ಒಂದು ಕ್ರಿಯೆ ಯಾವ ರೀತಿ ಇದು ಒಂದು ಕ್ರಿಯೆ ಯಾವುದು ನಾಣ್ಯವನ್ನು ಚಿಮ್ಮುವಂಥದ್ದು ಒಂದು ಕ್ರಿಯೆ ದಾಳವನ್ನು ಉರುಳಿಸ್ತಕ್ಕಂಥದ್ದು ಒಂದು ಕ್ರಿಯೆ ಸೊ ಈ ರೀತಿ ಆದಾಗ ಅಲ್ಲಿ ನಮಗೆ ರಿಸಲ್ಟ್ ಏನು ಬರುತ್ತೆ ಅದನ್ನೇ ಫಲಿತ ಅಂತ ಕರಿತಾ ಇದ್ದೀವಿ ಅದು ಒಂದು ಒಂದೇ ಒಂದು ರಿಸಲ್ಟ್ ಬರಬಹುದು ಅಥವಾ ಒಂದಕ್ಕಿಂತ ಹೆಚ್ಚು ರಿಸಲ್ಟ್ ಬರಬಹುದು ಅದನ್ನೇ ನಾವು ಒಂದು ಅಥವಾ ಹೆಚ್ಚಿನ ಫಲಿತಗಳನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ ಇನ್ ಡೀಟೇಲ್ ಮತ್ತು ನಾವು ಫಲಿತ ಅಂದ್ರೇನು ಹೇಳಿ ಮತ್ತೆ ಪರ್ಟಿಕ್ಯುಲರ್ ಆಗಿ ಅದನ್ನು ನಾವು ನೋಡೋಣ ನೋಡಿ ಫಲಿತ ಅಂತಂದರೆ ಯಾದೃಚ್ಛಿಕ ಪ್ರಯೋಗದ ಫಲಿತಾಂಶ ಯಾವ ಒಂದು ಪ್ರಯೋಗದ ಫಲಿತಾಂಶವನ್ನು ನಾವು ಮೊದಲೇ ಅದನ್ನು ತಿಳಿಸೋದಕ್ಕೆ ಅಥವಾ ಹೇಳೋದಕ್ಕೆ ಸಾಧ್ಯ ಇಲ್ಲವೋ ಆ ಒಂದು ಪ್ರಯೋಗವನ್ನು ನಾವು ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ ಆ ಯಾದೃಚ್ಛಿಕ ಪ್ರಯೋಗದಲ್ಲಿ ಬರ್ತಕ್ಕಂತಹ ಫಲಿತಾಂಶವನ್ನೇ ನಾವು ಫಲಿತ ಅಂತ ಕರಿತೀವಿ ನೆಕ್ಸ್ಟ್ ಇದಾದ ನಂತರ ಮಕ್ಕಳೇ ಈಗ ನಾವು ಯಾದೃಚ್ಛಿಕ ಪ್ರಯೋಗ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು ಮತ್ತು ಫಲಿತ ಅಂದರೆ ಏನು ಅಂತ ಗೊತ್ತಾಯಿತು ಈಗ ಕೆಲವು ಉದಾಹರಣೆಗಳ ಮೂಲಕ ನಾವು ಈ ಪ್ರಯೋಗ ಅಂದರೆ ಏನು ಮತ್ತು ಯಾವುದನ್ನು ಫಲಿತ ಅಂತೀವಿ ಅನ್ನೋದನ್ನು ನಾವು ಗಮನಿಸೋಣ ಈಗ ನೋಡಿ ಪ್ರಯೋಗ ಯಾವುದು ಪ್ರಯೋಗ ಇಲ್ಲಿ ನಾಣ್ಯವನ್ನು ಚಿಮ್ಮುವಂಥದ್ದು ಒಂದು ಪ್ರಯೋಗ ನಾಣ್ಯವನ್ನು ಚಿಮ್ಮುವುದು ಪ್ರಯೋಗ ಆದರೆ ನೆಕ್ಸ್ಟು ಈ ಪ್ರಯೋಗದಲ್ಲಿ ದೊರೆಯುವ ಫಲಿತಗಳು ಯಾವುದು ಅಂತ ಯಾವುದು ಒಂದು ನಾಣ್ಯವನ್ನು ಚಿಮ್ಮದಾಗ ನಮಗೆ ಮೇಲ್ಮುಖವಾಗಿ ಯಾವ ಭಾಗ ಕಾಣ್ಬೋದು ಶಿರ ಕಾಣಬಹುದು ಅದನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಹೆಡ್ ಅಂತ ಕರಿತೀವಿ ಸೊ ಇದಲ್ಲದಲ್ಲೇ ಇದ್ದರೆ ಬೇರೆ ಯಾವ ಸಾಧ್ಯತೆ ಇದೆ ಯಾವ ಮೇಲ್ಮುಖವಾಗಿ ಯಾವ ಒಂದು ಭಾಗ ಕಾಣೋದಕ್ಕೆ ಸಾಧ್ಯತೆ ಇದೆ ಅಂತಂದರೆ ಅದು ಪುಚ್ಛ ನೋಡಿ ಇವೆರಡೂ ಕೂಡ ಈ ಪದಗಳು ನಿಮಗೆ ಹೊಸ್ತು ಅಂತ ಅನ್ನಿಸ್ಬಹುದು ಪುಚ್ಛ ಅಂತಂದರೆ ಟೈಲ್ ಅಂತ ಇಂಗ್ಲೀಷ್ನಲ್ಲಿ ಟೈಲ್ ಅಂತೀವಿ ಕನ್ನಡದಲ್ಲಿ ಅದನ್ನು ಪುಚ್ಛ ಅಂತ ಕರಿತೀವಿ ಸೊ ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಹೆಡ್ ಅಂದರೆ ಶಿರ ಟೈಲ್ ಅಂದರೆ ಪುಚ್ಚ ನಾವು ಆಡು ಭಾಷೆನಲ್ಲಿ ಯಾವಾಗಲೂ ಹೆಡ್ಡು ಟೈಲ್ ಮಾತ್ರ ಬಳಸ್ತೀವಿ ಕನ್ನಡದಲ್ಲಿ ಎಂಥ ಸುಂದರವಾದಂತಹ ಒಂದು ಪದ ಇದೆ ಅನ್ನೋದು ಕೂಡ ನೀವು ಅಭ್ಯಾಸ ಮಾಡ್ಕೊಳ್ಳಿ ಶಿರ ಮತ್ತು ಪುಚ್ಛ ಇದನ್ನು ನಾವು ಗಣದ ರೂಪದಲ್ಲೂ ವ್ಯಕ್ತಪಡಿಸ್ಬೋದು ನಿಮಗೆ ಅಲ್ಲಿ ಪುಷ್ಪಾವರಣದ ಒಳಗೆ ಶಿರ ಮತ್ತು ಪುಚ್ಛ ಇವೇನು ಫಲಿತಗಳಿದೆ ಅದನ್ನು ನಾನೇನು ಮಾಡಿದ್ದೀನಿ ಈ ಒಂದು ಫ್ಲವರ್ ಬ್ರಾಕೆಟ್ ಪುಷ್ಪಾವರಣ ಅಂತ ಏನು ಕರಿತೀವಿ ಅದನ್ನು ಬಳಸಿ ಬರೆದಾಗ ಆ ಒಂದು ಗಣ ಆಗತ್ತೆ ಆ ಗಣವನ್ನು ನಾವು ಫಲಿತ ಗಣ ಅಂತ ಕರಿತೀವಿ ಅದನ್ನು ಅನ್ನೋ ಅಕ್ಷರದಿಂದ ಸೂಚಿಸ್ತಾ ಇದ್ದೀವಿ ಅಷ್ಟೇ ಸೊ ಹಾಗಾಗಿ ಈಗ ಇದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಪ್ರಯೋಗ ಅಂದರೆ ಯಾವುದು ಮತ್ತು ಫಲಿತ ಅಂದರೆ ಯಾವುದು ಆ ಫಲಿತವನ್ನು ನಾವು ಸಂಗ್ರಹ ಮಾಡಿ ಬರತಕ್ಕಂತಹ ರೀತಿ ಯಾವುದು ಅಂತೇಳಿ ನೆಕ್ಸ್ಟು ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ಇಲ್ಲಿ ನಾನು ಶಿರಾ ಮತ್ತು ಪುಚ್ಚ ಅಂದಾಗ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ನಾಣ್ಯದಲ್ಲಿ ಯಾವುದಪ್ಪ ಶಿರಾ ಪುಚ್ಚ ಅಂದರೆ ಹಾಗಾಗಿ ನಾಣ್ಯ ನಿಮಗೆ ಕಾಣಿಸ್ತಾ ಇದೆ ಇದರಲ್ಲಿ ಒಂದು ನಾಣ್ಯದ ಎರಡು ಮುಖಗಳಲ್ಲಿ ಮೊದಲನೇದು ಯಾವ ಭಾಗದ ಮುಖ ನಂತರ ಇರತಕ್ಕಂಥದ್ದು ಯಾವ ಮುಖ ಅನ್ನೋದು ಈಗಾಗಲೇ ಗೊತ್ತಾಗಿರುತ್ತೆ ಹಾಗಾಗಿ ಇನ್ನೊಂದು ಸಲ ಅದನ್ನು ನೀವು ನೋಡಿಬಿಡಿ ಮೊದಲನೇದು ಪುಚ್ಛ ಟೈಲ್ ಈ ಕಡೆ ಸಿಂಹ ಏನು ಕಾಣಿಸ್ತಾ ಇದೆ ನಮ್ಮದು ರಾಷ್ಟ್ರೀಯ ಲಾಂಛನ ಏನು ಕಾಣಿಸ್ತಾ ಇದೆ ಆ ಭಾಗವನ್ನು ನಾವು ಶಿರಾ ಅಥವಾ ಹೆಡ್ ಅಂತ ಕರಿತೀವಿ ಸೊ ಇದು ನಾಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಡ್ಡು ಮತ್ತು ಟೈಲ್ ಅದು ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಚಿತ್ರವನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೇವೆ ನೆಕ್ಸ್ಟ್ ಇದಾದ ಮೇಲೆ ಮಕ್ಕಳೇ ಮಕ್ಕಳೇ ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಅಂದರೆ ದಾಳವನ್ನು ಉರುಳಿಸುವುದು ದಾಳವನ್ನು ಉರುಳಿಸ್ತಕ್ಕಂಥದ್ದು ಒಂದು ಪ್ರಯೋಗ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಯೋಗದಲ್ಲಿ ದೊರೆಯುವ ಫಲಿತಗಳು ಯಾವುದ್ಯಾವುದು ಇದು ತುಂಬ ಇಂಪಾರ್ಟೆಂಟು ನೋಡಿ ದಾಳ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಆರು ಮುಖ ಇರುತ್ತೆ ಒಂದೊಂದು ಮುಖದಲ್ಲಿ ಒಂದೊಂದು ಸಂಖ್ಯೆಯ ಚುಕ್ಕೆಗಳನ್ನು ಮಾಡಿರ್ತಾರೆ ನಿಮಗೆ ನಂತರ ಅದನ್ನು ನಿಮಗೆ ತೋರಿಸ್ತೀನಿ ಈಗ ಆ ಚುಕ್ಕಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮುಖ ಇರುತ್ತೆ ಹಾಗಾಗಿ ಒಂದೊಂದು ಮುಖದಲ್ಲಿ ಒಂದೊಂದು ಸಂಖ್ಯೆಯ ಚುಕ್ಕೆಗಳನ್ನು ಮಾರ್ಕ್ ಮಾಡಿರ್ತಾರೆ ನಾವು ಆ ದಾಳವನ್ನು ಉರುಳಿಸಿದಾಗ ಯಾವ ಒಂದು ಮುಖ ಮೇಲೆ ಬರಬಹುದು ಅಂತ ನೋಡಿ ಆಗ ಈ ಎಲ್ಲ ಸಾಧ್ಯತೆ ಇದೆ ಒಂದು ಸಂಖ್ಯೆ ಇರೋದು ಬರ್ಬೋದು ಎರಡು ಬರ್ಬೋದು ಮೂರು ಬರ್ಬೋದು ನಾಲ್ಕು ಸ ಚುಕ್ಕಿಗಳಿರ್ತಕ್ಕಂತಹ ಮುಖ ಮೇಲೆ ಬರ್ಬೋದು ಐದು ಅಥವಾ ಆರು ಚುಕ್ಕಿಗಳಿರ್ತಕ್ಕಂತಹ ಮುಖ ಮೇಲೆ ಬರಬಹುದು ಸೊ ಇದು ಈ ಪ್ರಯೋಗದಲ್ಲಿ ದೊರೆಯುವ ಫಲಿತಗಳು ಇದು ಬಿಟ್ಟು ಬೇರೆ ಏನಾದರೂ ಸಾಧ್ಯ ಇದೆಯಾ ಏಳು ಅಂತ ಬರೋದಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಯಾಕೆಂತಂದರೆ ದಾಳದಲ್ಲಿ ಇರತಕ್ಕಂಥದ್ದು ಆರು ಮುಖ ಒಂದೊಂದು ಮುಖದಲ್ಲೂ ಇರತಕ್ಕಂಥ ಸಂಖ್ಯೆಗಳು ಇಷ್ಟೇ ಹಾಗಾಗಿ ಇಷ್ಟೇ ಬರೋದಕ್ಕೆ ಸಾಧ್ಯತೆ ಇದೆಯೇ ವಿನಃ ಬೇರೆ ಬರೋದಕ್ಕೆ ಸಾಧ್ಯ ಇಲ್ಲ ಈ ಸಂಖ್ಯೆಗಳನ್ನೇ ನಾವೇನಂತ ಕರಿತೀವಿ ಈ ಪ್ರಯೋಗದಲ್ಲಿ ದೊರೆಯುವ ಫಲಿತಗಳು ಅಂತ ಕರಿತೀವಿ ಹಾಗಾದರೆ ಇದನ್ನು ನಾವು ಗಣದ ರೂಪದಲ್ಲಿ ಬರೋದ್ರೆ ಹೇಗೆ ಕಾಣಿಸುತ್ತೆ ಅಂತಂದರೆ ನೋಡಿ ಫಲಿತಗಣ ಇಸಿ ಕೊಲ್ಟು ಎಸ್ ಅಂತ ಬರಿತೀವಿ ಆ ಸಂಕೇತ ಇಸಿ ಕೊಲ್ಟು ಅದು ಈ ಪುಷ್ಪಾವರಣದ ಒಂದು ಚಿಹ್ನೆಯನ್ನು ಬಳಸಿ ಈ ರೀತಿ ಆರು ಸಂಖ್ಯೆಗಳನ್ನು ಬರಿತೀವಿ ಇದು ಫಲಿತ ಗಣವನ್ನು ಬರೆಯುವಂತಹ ಒಂದು ಕ್ರಮ ವಿದ್ಯಾರ್ಥಿಗಳೇ ಈಗ ನಾನು ಹಿಂದೆ ಹೇಳಿದ್ನಲ್ಲ ದಾಳದಲ್ಲಿ ಆರು ಮುಖ ಇರುತ್ತೆ ಒಂದೊಂದು ಮುಖದಲ್ಲಿ ಒಂದೊಂದು ಸಂಖ್ಯೆಯ ಚುಕ್ಕೆಗಳಿರುತ್ತೆ ಅಂತ ಅದನ್ನು ನೋಡಿಬಿಡಿ ಒಂದು ಸಲ ಅದು ಈ ರೀತಿ ಇರುತ್ತೆ ನೋಡಿ ಮೊದಲನೇ ಮುಖದಲ್ಲಿ ಒಂದು ಚುಕ್ಕಿ ಎರಡನೇ ಮುಖ ಎರಡು ಚುಕ್ಕಿ ಇನ್ನೊಂದು ಮುಖದಲ್ಲಿ ಮೂರು ಚುಕ್ಕಿ ಈ ರೀತಿ ಮಾರ್ಕ್ ಮಾಡಿರ್ತಾರೆ ಇನ್ನೊಂದು ಮುಖ ತಿರುಗಿಸಿ ನೋಡಿದ್ರೆ ಈ ಥರ ನಾಲ್ಕು ಚುಕ್ಕಿಗಳಿರುತ್ತೆ ಮತ್ತೊಂದು ಮುಖದಲ್ಲಿ ಐದು ಚುಕ್ಕೆಗಳನ್ನು ಈ ರೀತಿ ಮಾರ್ಕ್ ಮಾಡಿರ್ತಾರೆ ಮತ್ತು ಆರನೇ ಮುಖದಲ್ಲಿ ಈ ರೀತಿ ಆರು ಚುಕ್ಕಿಗಳನ್ನು ಮಾರ್ಕ್ ಮಾಡಿರ್ತಾರೆ ಹಾಗಾಗಿ ನಾವು ಈ ದಾಳವನ್ನು ಉರುಳಿಸ್ತಕ್ಕಂತಹ ಈ ಪ್ರಯೋಗದಲ್ಲಿ ನಾವು ಪಡೆಯಬಹುದಾಗಿರ್ತಕ್ಕಂತಹ ಫಲಿತಗಳು ಯಾವುದ್ಯಾವುದು ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಅಥವಾ ಆರು ಆ ಗಣವನ್ನು ಬರೀತಕ್ಕಂಥ ರೀತಿ ನಾನು ಹಿಂದೆ ಹೇಳಿದ್ದೆ ಇನ್ನೊಂದು ಸಲ ನೋಡಿಬಿಡಿ ಮಕ್ಕಳೇ ಈಗ ನಾವು ಯಾವುದ್ಯಾವುದನ್ನು ಕಲ್ತ್ಕೊಂಡ್ವಿ ಯಾದೃಚ್ಛಿಕ ಪ್ರಯೋಗ ಅಂದರೆ ಏನು ಅಂತ ಗೊತ್ತಾಯಿತು ಅದಕ್ಕೆ ಸಂಬಂಧಪಟ್ಟಂತಹ ಫಲಿತವನ್ನು ಬರೆಯೋದು ಗೊತ್ತಾಯಿತು ಈಗ ಮುಂದಿನ ಇನ್ನೊಂದು ಪದ ಯಾವುದು ಅಂತಂದರೆ ಅದು ಘಟನೆ ಯಾವುದನ್ನು ನಾವು ಘಟನೆ ಅಂತ ಕರಿತೀವಿ ಅಂತ ನೋಡೋಣ ನೋಡಿ ಒಂದು ಯಾದೃಚ್ಛಿಕ ಪ್ರಯೋಗದ ಯಾವುದೇ ಸಾಧ್ಯತೆಯ ಫಲಿತ ಅಥವಾ ಫಲಿತಗಳ ಸಂಗ್ರಹವನ್ನು ಘಟನೆ ಎನ್ನುತ್ತೇವೆ ನೋಡಿ ಒಂದು ಯಾದೃಚ್ಛಿಕ ಪ್ರಯೋಗದ ಯಾವುದೇ ಸಾಧ್ಯತೆಯ ಫಲಿತ ಅಥವಾ ಫಲಿತಗಳ ಸಂಗ್ರಹವನ್ನು ಘಟನೆ ಅಂತ ಕರಿತೀವಿ ಈಗ ಮೋಸ್ಟ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಗೊಂದಲ ಶುರು ಆಗಿರ್ಬೋದು ಉದಾಹರಣೆ ಕೊಟ್ಟು ನಾನು ಇದನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಈಗ ಘಟನೆ ಅಂತ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಘಟನೆಯನ್ನು ಇವೆಂಟ್ ಅಂತ ಕರಿತೀವಿ ಹಾಗಾಗಿ ಈ ಘಟನೆಯನ್ನು ಮುಂದೆ ನಾವು ಬರೀಬೇಕಾದ್ರೆ ಎಲ್ಲೆಲ್ಲಿ ಘಟನೆಯನ್ನು ಬರೆಯುವಂತಹ ಒಂದು ಸಂದರ್ಭ ಬರುತ್ತೆ ಅಲ್ಲೆಲ್ಲ ಈ ಎಂಬ ಅಕ್ಷರವನ್ನು ನಾವು ಬಳಕೆ ಮಾಡ್ತೀವಿ ಮಕ್ಕಳೇ ಈಗ ನೋಡಿ ಘಟನೆ ಅಂದರೆ ಏನು ಅನ್ನೋದು ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ ಒಂದು ಉದಾಹರಣೆ ಮುಖಾಂತರ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಯಾವುದಾದ್ರು ಉದಾಹರಣೆ ಅಂತಂದರೆ ನಾಣ್ಯವನ್ನು ಚಿಮ್ಮುವ ಪ್ರಯೋಗದಲ್ಲಿ ಶಿರವನ್ನು ಪಡೆಯುವುದು ಅಥವಾ ಪುಚ್ಛವನ್ನು ಪಡೆಯುವುದು ಏನಿದು ಅಂತಂದರೆ ಇದೇ ಘಟನೆ ಸೊ ಹಾಗಾದರೆ ಇಲ್ಲಿ ಪ್ರಯೋಗನೂ ನೋಡ್ತಾ ಇದ್ದೀವಿ ಘಟನೆಯನ್ನು ಕೂಡ ನೋಡ್ತಾ ಇದ್ದೀವಿ ಪ್ರಯೋಗ ಯಾವುದು ನಾಣ್ಯವನ್ನು ಚಿಮ್ಮುವುದು ಪ್ರಯೋಗ ಘಟನೆ ಯಾವುದು ಶಿರವನ್ನು ಆಗ್ಬೋದು ಅಥವಾ ಪುಚ್ಛವನ್ನು ಪಡೆಯುವುದು ಆಗ್ಬೋದು ಎರಡು ಒಟ್ಟಿಗೆ ಪಡೆಯೋದಕ್ಕಂತೂ ಸಾಧ್ಯ ಇಲ್ಲ ಹಾಗಾಗಿ ಶಿರ ಅಥವಾ ಪುಚ್ಛ ಪಡೆಯುವಂಥದ್ದು ಘಟನೆಗೆ ನಾವು ಕೊಡುವಂತಹ ಒಂದು ಉದಾಹರಣೆ ನೆಕ್ಸ್ಟು ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನಾವು ತೆಗೆದುಕೊಂಡ್ರೆ ಅದೇ ದಾಳವನ್ನು ಉರುಳಿಸುವ ಪ್ರಯೋಗವನ್ನು ತೆಗೆದುಕೊಳ್ಳೋಣ ಹಾಗಾದರೆ ದಾಳವನ್ನು ಉರುಳಿಸುವ ಪ್ರಯೋಗದಲ್ಲಿ ನಾವು ಹತ್ತು ಹಲವು ಘಟನೆಗಳನ್ನು ಬರಿಬಹುದು ಅದರಲ್ಲಿ ಒಂದು ಎರಡು ಘಟನೆಗಳನ್ನು ನಿಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಎರಡೇ ಎರಡು ಘಟನೆಗಳನ್ನು ಹೇಳ್ತೇನೆ ಯಾವುದದು ಅಂತಂದರೆ ಸಮಸಂಖ್ಯೆಗಳನ್ನು ಪಡೆಯುವುದು ಇದು ಒಂದು ಘಟನೆ ಈಗ ದಾಳವನ್ನು ಉರುಳಿಸಿದಾಗ ನಮಗೆ ಆರು ರೀತಿ ಅಂದರೆ ಆರು ಸಂಖ್ಯೆಗಳು ಬರೋಕ್ಕೆ ಸಾಧ್ಯ ಇದೆ ಅದರಲ್ಲಿ ಬೆಸ ಸಂಖ್ಯೆನೂ ಇದೆ ಸಮಸಂಖ್ಯೆನೂ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅದರಲ್ಲಿ ಸಮಸಂಖ್ಯೆಗಳನ್ನು ಮಾತ್ರ ಬರೀರಿ ಎಂದಾಗ ಸಮಸಂಖ್ಯೆಗಳನ್ನು ಪಡೆಯುವುದು ಒಂದು ಘಟನೆ ಆಗುತ್ತೆ ಹಾಗಾಗಿ ಮತ್ತು ಇನ್ನೂ ಯಾವುದಾದ್ರು ಘಟನೆ ಬರಿಬೋದಾ ಬೇಕಾದಷ್ಟು ಘಟನೆ ಬರಿಬೋದು ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ ಅಂದರೆ ಬೆಸ ಸಂಖ್ಯೆಗಳನ್ನು ಪಡೆಯುವುದು ಇದು ಕೂಡ ಒಂದು ಘಟನೆ ಈಗ ಸಮಸಂಖ್ಯೆಗಳನ್ನು ಪಡೆಯುವುದು ಅಂದಾಗ ಏನು ಬರಿಬೇಕಾಗತ್ತೆ ನೀವು ಎರಡು ನಾಲ್ಕು ಆರು ಅಷ್ಟೇ ಮೊರೆಯ ಸಂಖ್ಯೆಗಳನ್ನು ಬರಿಬೇಕಾಗತ್ತೆ ಮತ್ತು ಬೆಸ ಸಂಖ್ಯೆಗಳನ್ನು ಪಡೆಯುವುದು ಘಟನೆ ಈಗೇನು ಬರಿಬೋದು ಅಂದರೆ ಸಂಖ್ಯೆಗಳನ್ನು ಹೇಳಿ ಒಂದು ಮೂರು ಐದು ಅಷ್ಟೇ ಆರು ಒಳಗೆ ಇರಬೇಕು ಯಾಕೆಂದರೆ ಆ ದಾಳದಲ್ಲಿ ಇರತಕ್ಕಂಥದ್ದು ಆರು ಮುಖಗಳಾಗಿರೋದ್ರಿಂದ ಒಂದು ಮೂರು ಐದು ಸಂಖ್ಯೆಗಳಾದರೆ ಎರಡು ನಾಲ್ಕು ಆರು ಸಮಸಂಖ್ಯೆಗಳಾಗತ್ತೆ ಇವು ಈ ದಾಳವನ್ನು ಉರುಳಿಸುವ ಒಂದು ಪ್ರಯೋಗದಲ್ಲಿ ನಾವು ಕೊಡಬಹುದಾಗಿರತಕ್ಕಂತಹ ಕೆಲವು ಘಟನೆಗಳು ಅಷ್ಟೆ ಮಕ್ಕಳ ಈಗ ನೋಡಿ ಈಗ ಪ್ರಯೋಗ ಘಟನೆ ಮತ್ತು ಬರೆಯೋ ರೀತಿ ಅಷ್ಟನ್ನು ಕೂಡ ಒಮ್ಮೆ ಒಂದೇ ಒಂದು ಸ್ಲೈಡಲ್ಲಿ ನಾವು ಈಗ ನೋಡ್ಬಿಡೋಣ ಯಾವುದದು ಅಂತಂದರೆ ನಾಣ್ಯವನ್ನು ಚಿಮ್ಮುವುದು ಏನಿದು ಈಗ ನೀವು ಈಗ ನಾಣ್ಯವನ್ನು ಚಿಮ್ಮುವುದಕ್ಕೆ ನಾವು ಏನು ಹೇಳ್ಬೋದು ಈ ಒಂದು ಸಂಭವನೀಯತೆ ಪಾಠದಲ್ಲಿ ಯಾವ ಶಬ್ದವನ್ನು ನೀವು ಬಳಕೆ ಮಾಡ್ತೀರಾ ಇದನ್ನು ನಾವು ಪ್ರಯೋಗ ಅಂತ ಕರಿತೀವಿ ನಾಣ್ಯವನ್ನು ಚಿಮ್ಮುವುದು ಪ್ರಯೋಗ ಆಯಿತು ಹಾಗಾದರೆ ಇದನ್ನೇನು ಹೇಳ್ತೀರಾ ನೋಡಿ ಪುಚ್ಛವನ್ನು ಪಡೆಯುವುದು ಅಷ್ಟೇ ಬರೆದಿದ್ದೀನಿ ಪುಚ್ಛವನ್ನು ಪಡೆಯುವುದನ್ನು ಏನು ಹೇಳ್ಬೋದು ನಾವು ಹಾಗಾದರೆ ಈಗ ಕರೆಕ್ಟ್ ಅದು ಘಟನೆ ಪುಚ್ಛವನ್ನು ಪಡೆಯೋದನ್ನು ಘಟನೆ ಅಂತ ಅರಿಬೋದು ಈಗ ಪುಚ್ಛವನ್ನು ಪಡೆಯುವುದನ್ನು ಘಟನೆ ಅಂತ ಕರಿಬಹುದಾದರೆ ಇದನ್ನು ಬರೆಯೋ ರೀತಿ ಹೇಗೆ ನೋಡಿ ಅಂದರೆ ಈಗ ಘಟನೆಯನ್ನು ಇ ಅಂತ ಬರಿತೀವಿ ಯಾಕೆಂದರೆ ನಾನು ಹೇಳಿದೆ ಇಂಗ್ಲೀಷ್ನಲ್ಲಿ ಘಟನೆಯನ್ನು ಇವೆಂಟ್ ಅಂತ ಕರಿತೀವಿ ಹಾಗಾಗಿ ಈ ಎಂಬ ಅಕ್ಷರವನ್ನು ಇಲ್ಲಿ ಬಳಕೆ ಮಾಡಿ ಅದನ್ನು ಒಂದು ಪುಷ್ಪಾವರಣದ ಮಧ್ಯ ಪುಚ್ಛ ಅಂತ ಬರೆದಿದ್ದೇವೆ ಈ ಘಟನೆಯನ್ನು ಬರೆಯುವಂತಹ ರೀತಿ ಇಲ್ಲಿ ಆ ಘಟನೆ ಎಷ್ಟು ಯತ್ನಗಳಲ್ಲಿ ಆ ಒಂದು ರಿಸಲ್ಟ್ ಫಲಿತಾಂಶ ಅಥವಾ ಫಲಿತ ಬಂದಿದೆ ಅಂತ ನೋಡಿದಾಗ ಅದರ ಸಂಖ್ಯೆನ ನಾವು ಈ ರೀತಿ ಹೇಳ್ತೀವಿ ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಒಂದು ಒಂದು ಯಾವುದಿದು ಅಂತಂದರೆ ಪುಚ್ಛ ಪುಚ್ಛ ಒಂದೇ ಯತ್ನ ಅದು ಮೊದಲ ಯತ್ನದಲ್ಲಿ ಪುಚ್ಛ ಬಂದಿರೋದರಿಂದ ಅಲ್ಲಿ ನಡೆದಿರ್ತಕ್ಕಂತಹ ಯತ್ನ ಒಂದು ಸೊ ಹಾಗಾಗಿ ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಒಂದು ಅನ್ನೋದನ್ನು ನಾವಿಲ್ಲಿ ಸೂಚಿಸ್ತೀವಿ ಮೊದಲನೇ ಉದಾಹರಣೆಯಲ್ಲಿ ಈಗ ನಿಮಗೆ ಅರ್ಥ ಆಗಿದೆ ಈಗ ಎರಡನೇ ಉದಾಹರಣೆಯನ್ನು ನೀವೇ ಬಹಳ ಸುಲಭವಾಗಿ ಆನ್ಸರ್ ಮಾಡಿಬಿಡ್ತೀರ ನೋಡಿ ಈಗ ನಾನು ಯಾವ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಆ ಒಂದು ಆ ಕ್ರಿಯೆಗೆ ಏನಂತ ಕರಿತೀವಿ ಅಂತ ಹೇಳಿ ಹೇಳ್ಬಿಡಿ ದಾಳವನ್ನು ಉರುಳಿಸೋದು ಏನು ಹೇಳ್ಬೋದು ನಾವು ಅದನ್ನು ದಾಳವನ್ನು ಉರುಳಿಸೋದನ್ನು ನಾವು ಪ್ರಯೋಗ ಅಂತ ಕರಿತೀವಿ ಈಗ ಇದನ್ನು ನೋಡಿ ಬೆಸ ಸಂಖ್ಯೆಯನ್ನು ಪಡೆಯುವುದು ಏನು ಹೇಳ್ತೀವಿ ನಾವು ಇದನ್ನು ಬೆಸ ಸಂಖ್ಯೆಯನ್ನು ಪಡೆಯುವುದನ್ನು ಕರೆಕ್ಟ್ ಘಟನೆ ನೋಡಿ ಅದನ್ನು ಘಟನೆ ಅಂತ ಕರಿತೀವಿ ಅದನ್ನು ಬರೆಯೋದಂತ ತಿಳ್ಕೊಂಬಡೋಣ ಹಾಗಾದರೆ ಬೆಸ ಸಂಖ್ಯೆಯನ್ನು ಪಡೆಯುವ ಘಟನೆಯನ್ನು ಬರೆಯೋದು ಹೇಗೆ ಅನ್ನೋದನ್ನು ನೋಡಿ ಈ ರೀತಿ ಬರಿಬೋದು ಅಂದರೆ ಘಟನೆ ಇಸಿಕ್ವಲ್ಟು ಪುಷ್ಪಾವರಣದಲ್ಲಿ ನಾವು ಒಂದು ಮೂರು ಐದು ಬೆಸ ಸಂಖ್ಯೆಗಳು ಹಾಗಾಗಿ ಅದನ್ನು ಈ ಕ್ರಮದಲ್ಲಿ ನಾವು ಅದನ್ನು ಇದ್ದೇವೆ ಎಷ್ಟು ಯತ್ನಗಳು ಅಂತ ನೋಡಿದ್ರೆ ಒಂದು ಅಂತಕ್ಕಂತಹ ಏನು ಫಲಿತಾ ಇದೆ ಅದು ಒಂದನೇ ಯತ್ನ ಮೂರು ಅಂತ ಬರ್ತಕ್ಕಂಥದ್ದು ಎರಡನೇ ಯತ್ನ ಐದು ಅನ್ನುವಂತಹ ಮುಖ ಮೇಲೆ ಬರೋದು ಮೂರನೇ ಯತ್ನ ಹಾಗಾಗಿ ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಎಷ್ಟು ಅಂದಾಗ ನಾವು ಮೂರು ಯತ್ನಗಳಾಗಿದೆ ಇಲ್ಲಿ ಅಂತ ನಾವು ಅದನ್ನು ಈ ರೀತಿಯಾಗಿ ಬರಿತಾ ಇದ್ದೇವೆ ವಿದ್ಯಾರ್ಥಿಗಳೇ ಈಗ ನಾವು ಈ ಉದಾಹರಣೆಗಳ ಮುಖಾಂತರ ಯಾದೃಚ್ಛಿಕ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಫಲಿತ ಅಂದ್ರೇನು ಘಟನೆ ಅಂದ್ರೇನು ಅದು ಬರೆಯೋದು ಹೇಗೆ ಯತ್ನಗಳ ಸಂಖ್ಯೆಯನ್ನು ಬರೆಯೋದು ಹೇಗೆ ಅನ್ನೋದೆಲ್ಲ ನಾವು ತಿಳ್ಕೊಂಡಿದ್ದೀವಿ ಇದರ ಆಧಾರದ ಮೇಲೆ ಇದನ್ನು ನಾವು ಹೇಳೋದಕ್ಕೆ ಸಾಧ್ಯತೆ ಇದೆ ಯಾವುದೋ ನೋಡಿ ಇದು ಸಂಭವನೀಯತೆ ಎಂದರೇನು ಹಾಗಾದರೆ ಸಂಭವನೀಯತೆಯನ್ನು ನಾವು ಯಾವ ರೀತಿ ಅದನ್ನು ಅರ್ಥೈಸ್ತೇವೆ ಅಂತಂದರೆ ನೋಡಿ ಈ ರೀತಿಯಾಗಿ ಅದನ್ನು ಅರ್ಥೈಸ್ತೇವೆ ಭಿನ್ನ ರಾಶಿ ರೂಪ ಕಾಣಿಸ್ತಾ ಇದೆ ನಿಮಗೆ ಬೇರೆ ಇನ್ನೇನೂ ಅಲ್ಲ ಮೇಲ್ಗಡೆ ಇರ್ತಕ್ಕಂಥದ್ದು ಅಂಶ ಆ ಗೆರೆ ಏನಿದೆ ಅದರ ಮೇಲಿರುವುದನ್ನು ಅಂಶ ಅಂತೀವಿ ಮತ್ತು ಕೆಳಗಡೆ ಇರತಕ್ಕಂಥದ್ದು ಛೇದ ಸೊ ಅಂಶದಲ್ಲಿ ಇರ್ತಕ್ಕಂಥದ್ದು ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಅದು ಯಾವಾಗಲೂ ಅಂಶದಲ್ಲೇ ಬರುತ್ತೆ ಸೊ ಘಟನೆಗೆ ಸಂಬಂಧಪಟ್ಟಂತಹ ವಿಚಾರ ಏನಿದೆ ಅದೆಲ್ಲವನ್ನೂ ಕೂಡ ನಾವು ಅಂಶದಲ್ಲಿ ಬರಿತೇವೆ ಮತ್ತು ಛೇದದಲ್ಲಿ ಬರೆಯೋದು ಯಾವುದು ಒಟ್ಟು ಯತ್ನಗಳ ಸಂಖ್ಯೆ ನಾವು ಆ ಪ್ರಯೋಗ ಏನು ಮಾಡ್ತೀವಿ ಯಾವುದೂ ಚಿಕ್ಕ ಪ್ರಯೋಗ ಅಂತ ನಾವು ಏನು ಮಾತಾಡಿದ್ವಿ ಆ ಪ್ರಯೋಗವನ್ನು ಅಥವಾ ಆ ಯತ್ನಗಳನ್ನು ಎಷ್ಟು ಬಾರಿ ಮಾಡ್ತೇವೆ ಅನ್ನೋದು ಯಾವಾಗಲೂ ನಾವು ಛೇದದಲ್ಲೇ ಬರಿತೇವೆ ಹಾಗಾಗಿ ಒಟ್ಟು ಯತ್ನಗಳ ಸಂಖ್ಯೆ ಅನ್ನುವುದನ್ನು ನಾವು ಇಲ್ಲಿ ಛೇದದಲ್ಲಿ ಬರೆದಿದ್ದೇವೆ ಈಗ ಅಂಶ ಮತ್ತು ಛೇದ ಇಲ್ಲಿ ಇರ್ತಕ್ಕಂತಹ ಒಂದು ವಾಕ್ಯಗಳೇನಿದೆ ಅದನ್ನು ನೋಡಿ ಅದನ್ನು ನಾವು ಹಿಂದೆ ನಾವು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದೀವಿ ಭಿನ್ನರಾಶಿ ರೂಪದಲ್ಲಿ ಈ ಒಂದು ಅಂಶವನ್ನು ಬರಿತಕ್ಕಂಥದ್ದೇನಿದೆ ಈ ಒಂದು ಕ್ರಮವನ್ನು ನಾವು ಸಂಭವನೀಯತೆ ಅಂತ ಹೇಳಿ ಇದ್ದೇವೆ ಮಕ್ಕಳೇ ಈಗ ನಾವು ಸಂಭವನೀಯತೆ ಅಂತ ಏನು ಹೇಳ್ತಾ ಇದ್ವಿ ಅದಕ್ಕೆ ಇನ್ನೂ ಬೇರೆ ಪದಗಳು ಕೂಡ ಅದಕ್ಕೆ ನಾವು ಬಳಸ್ತಾ ಇದ್ದೀವಿ ಸಂಭವನೀಯತೆ ಅಂದರೆ ಏನಾಗಿರಬಹುದು ಅಂತಂದರೆ ಅದನ್ನು ಪ್ರಾಯೋಗಿಕ ಸಂಭವನೀಯತೆ ಅಂತ ಹೇಳಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಇಲ್ಲಿ ಯಾಕೆ ಇಲ್ಲಿ ಪ್ರಾಯೋಗಿಕ ಅಂತಕ್ಕಂತಹ ಹೊಸದು ಬೇರೆ ಬಂತಲ್ಲ ಇಲ್ಲಿ ಪದ ಅಂತ ಆಶ್ಚರ್ಯ ಪಡಬೇಡಿ ಹಂಗಂದ್ರೆ ಏನು ಅಂತಂದರೆ ವಾಸ್ತವವಾಗಿ ಏನು ಸಂಭವಿಸಿದೆ ಎಂಬುವುದನ್ನು ಇದು ತಿಳಿಸುತ್ತದೆ ಪ್ರಾಯೋಗಿಕ ಸಂಭವನೀಯತೆ ಅಂತಂದರೆ ನಾವು ಸ್ವತಃ ಪ್ರಯೋಗ ಮಾಡಿ ವಾಸ್ತವವಾಗಿ ನಾವು ಏನು ಫಲಿತವನ್ನು ಪಡಿತೀವಿ ಇದನ್ನು ಹೇಳುವಂಥದ್ದೇ ಪ್ರಾಯೋಗಿಕ ಸಂಭವನೀಯತೆ ಮಕ್ಕಳೇ ಈ ಪ್ರಾಯೋಗಿಕ ಸಂಭವನೀಯತೆ ಅಂತ ಏನಿದೆ ಇದಕ್ಕೆ ಇನ್ನೂ ಒಂದು ಪದ ಇದೆ ಯಾವುದದು ಅಂತಂದರೆ ಅಥವಾ ಅನುಭವ ವೇದ್ಯ ಸಂಭವನೀಯತೆ ಅಂತಲೂ ಕೂಡ ಇದನ್ನು ನಾವು ಕರಿಬಹುದು ಪ್ರಾಯೋಗಿಕ ಸಂಭವನೀಯತೆ ಅಂದರೂ ಒಂದೇ ಅಥವಾ ಅನುಭವ ವೇದ್ಯ ಸಂಭವನೀಯತೆ ಅಂತ ಅಂದರೂ ಕೂಡ ಅದೇನೇ ಯಾಕೆಂದರೆ ಇಲ್ಲಿ ಅನುಭವವನ್ನು ಪಡೆದು ಸಂಭವನೀಯತೆಯನ್ನು ನಾವು ಮಾಡ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ವಾಕ್ಯಗಳು ಅಥವಾ ಈ ಪದಗಳು ಇಷ್ಟು ಉದ್ದ ಇದೆ ಅಂತೇಳಿ ನಾವು ಅದನ್ನು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನು ಶಾರ್ಟ್ ಮಾಡಿಕೊಂಡು ನಮ್ಗೆ ಇಷ್ಟು ಉದ್ದ ಬೇಕಾಗಿಲ್ಲ ಬರೀ ಸಂಭವನೀಯತೆ ಅಂತಕ್ಕಂಥ ಪದವನ್ನು ಬಳಸಿದ್ರೆ ಸಾಕು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಮತ್ತು ಹತ್ತನೇ ಕ್ಲಾಸಲ್ಲಿ ಈ ಮೂರೂ ತರಗತಿಗಳಲ್ಲಿ ನಾವು ಕಲಿಯುವಂಥದ್ದು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಮತ್ತು ಹತ್ತನೇ ಕ್ಲಾಸು ಈ ಮೂರೂ ತರಗತಿಗಳಲ್ಲಿ ನಾವು ಕಲಿಯುವಂಥದ್ದು ಈ ಪ್ರಾಯೋಗಿಕ ಸಂಭವನೀಯತೆಗೆ ಸಂಬಂಧಪಟ್ಟಂತಹ ವಿಚಾರವೇ ಆಗಿರೋದರಿಂದ ನಾವು ಸಂಭವನೀಯತೆ ಅಂತಕ್ಕಂಥ ಪದವನ್ನು ಮಾತ್ರ ಬಳಸ್ತೀವಿ ಹಾಗಾದರೆ ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು ಇನ್ನೂ ಬೇರೆ ಯಾವುದಪ್ಪ ಸಂಭವನೀಯತೆ ಇದೆ ಅಂತ ಹೇಳಿ ಇದೆ ನೋಡಿ ಅದು ಯಾವುದು ಅಂದರೆ ಸೈದ್ಧಾಂತಿಕ ಸಂಭವನೀಯತೆ ಅಂತ ಇದೆ ಈ ಸೈದ್ಧಾಂತಿಕ ಸಂಭವನೀಯತೆಯನ್ನು ಕಲಿಯುವಂಥದ್ದು ನಾವು ಇಲ್ಲಿ ಮಾಡ್ತಾ ಇಲ್ಲ ಅಂದರೆ ಈ ಪ್ರೌಢಶಾಲೆಯ ಹಂತದಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳಲ್ಲಿ ಸೈದ್ಧಾಂತಿಕ ಸಂಭವನೀಯತೆಗೆ ಸಂಬಂಧಪಟ್ಟಂತಹ ಕಲಿಕೆ ಇಲ್ಲ ನಿಮ್ಮ ಮುಂದೆ ಹೈಯರ್ ಕ್ಲಾಸಲ್ಲಿ ಇದ್ರ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡ್ತೀರ ಹಾಗಾದರೆ ಏನಪ್ಪ ಅದು ಅದರ ಅರ್ಥ ಏನು ಸೈದ್ಧಾಂತಿಕ ಸಂಭವನೀಯತೆ ಅಂದ್ರೇನು ಅಂತಂದರೆ ನೋಡಿ ಇದು ಸೈದ್ಧಾಂತಿಕ ಸಂಭವನೀಯತೆಯು ಕೆಲವು ಕಲ್ಪನೆಗಳ ಆಧಾರದಲ್ಲಿ ಏನು ಸಂಭವಿಸಬಹುದು ಎಂಬುದನ್ನು ಊಹಿಸುವ ಅಂಶವನ್ನು ತಿಳಿಸುತ್ತದೆ ಸೊ ಇಲ್ಲಿ ಕಲ್ಪನೆಯನ್ನು ಮಾಡ್ಕೋಬೇಕು ಊಹೆಯನ್ನು ಮಾಡಿಕೊಂಡು ಅದರ ರಿಸಲ್ಟನ್ನು ನಾವು ಏನು ಹೇಳ್ತೀವಿ ಅದನ್ನೇ ಸೈದ್ಧಾಂತಿಕ ಸಂಭವನೀಯತೆ ಅಂತ ಕರಿತೀವಿ ಈಗ ನೋಡಿ ಹಿಂದೆ ನಾವು ನಾಣ್ಯವನ್ನು ಚಿಮ್ಮುವುದನ್ನು ಮಾಡಿದ್ವಿ ದಾಳವನ್ನು ಉರುಳಿಸೋದು ನಾವೇ ಪ್ರಯೋಗ ಮಾಡಿದ್ದು ಹಾಗಾಗಿ ಅದು ಪ್ರಾಯೋಗಿಕ ಸಂಭವನೀಯತೆ ಇದು ಆಗ ಆ ರೀತಿ ಅಲ್ಲ ಇದು ಸೈದ್ಧಾಂತಿಕ ಸಂಭವನೀಯತೆ ಅಂದರೆ ಇದು ಊಹೆ ಮಾಡಿ ರಿಸಲ್ಟನ್ನು ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಈಗ ಇದು ನಿಮಗೆ ಮನಸ್ಸಿನಲ್ಲಿ ಕ್ಲಿಯರ್ ಆಗಿರಲಿ ನಾವು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲೆಲ್ಲ ಕಲಿಯುವಂಥದ್ದು ಪ್ರಾಯೋಗಿಕ ಸಂಭವನೀಯತೆ ಅದನ್ನೇ ನಾವು ಬಹಳ ಶಾರ್ಟಾಗಿ ಸಂಭವನೀಯತೆ ಅಂತ ಹೇಳಿ ಅದನ್ನು ಇದ್ದೀವಿ ಈಗ ಈ ಒಂದು ಪ್ರಾಯೋಗಿಕ ಸಂಭವನೀಯತೆಯನ್ನು ಬರೆಯುವಂತಹ ಮತ್ತು ಓದುವಂತಹ ಕ್ರಮದ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡಿ ಪ್ರಾಯೋಗಿಕ ಸಂಭವನೀಯತೆ ಈ ಒಂದು ಪ್ರಾಯೋಗಿಕ ಸಂಭವನೀಯತೆಯನ್ನು ತಿಳಿಸಬೇಕಾದ್ರೆ ಅದನ್ನು ಯಾವ ರೀತಿ ಬರಿತೀವಿ ಅಂತಂದರೆ ಆ ಘಟನೆಯನ್ನು ನಾವು ಇ ಅನ್ನೋ ಅಕ್ಷರದಲ್ಲಿ ಬರೆದಾಗ ಸಂಭವನೀಯತೆಯನ್ನು ಪಿ ಆಫ್ ಇ ಈ ರೀತಿ ಪಿ ಅಂತ ಬರೆದು ಸೊ ಅಲ್ಲಿ ಒಂದು ಸಣ್ಣ ಬ್ರಾಕೆಟಿನಲ್ಲಿ ಆ ಇ ಅನ್ನುವಂತಹ ಅಕ್ಷರವನ್ನು ಇರಿಸಿ ನಾವು ಈ ಪ್ರಾಯೋಗಿಕ ಸಂಭವನೀಯತೆಯನ್ನು ಬರೆಯುವಂಥ ಕ್ರಮ ಬರೀ ಇ ಅಂತ ಬರೆದ್ರೆ ಘಟನೆ ಆಗುತ್ತೆ ಪಿ ಅಂತ ಬರೆದು ಇ ಅನ್ನು ಇಟ್ಟರೆ ಅದು ಸಂಭವನೀಯತೆಗೆ ನಾವು ಸೂಚಿಸುವಂತಹ ಒಂದು ಕ್ರಮ ಆಗಿದೆ ಓದೋದನ್ನು ಅದನ್ನು ಪಿ ಆಫ್ ಇ ಅಂತ ಅದನ್ನು ಓದ್ತೀವಿ ನೋಡಿ ಅದನ್ನು ಬರಿತಾ ಇದ್ದೀವಿ ಈಗ ಆ ರೇಷ್ಯೋ ಅಥವಾ ಆ ಒಂದು ಭಿನ್ನರಾಶಿ ರೂಪವನ್ನು ನಾವು ಸಂಭವನೀಯತೆ ಅರ್ಥೈಸುವಂತಹ ಸಂದರ್ಭದಲ್ಲಿ ಹೇಳಿದ್ದೆ ಸೊ ಅದನ್ನೇ ಪಿ ಆಫ್ ಇ ಆ ಭಿನ್ನರಾಶಿ ರೂಪವನ್ನು ಒಟ್ಟಾರೆಯಾಗಿ ಪಿ ಆಫ್ ಇ ಅಂತ ಬರಿತೀವಿ ಪಿ ಬ್ರಾಕೆಟಲ್ಲಿ ಇ ಅಂತ ಬರೆದು ಅಂಶ ಮತ್ತು ಛೇದದಲ್ಲಿ ಇದನ್ನು ಬರಿತೀವಿ ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅನ್ನುವಂಥದ್ದು ಮತ್ತು ಈಗ ಸಂಭವನೀಯತೆ ಯಾವ ಎರಡು ಅಂಶಗಳನ್ನು ಅವಲಂಬಿಸಿದೆ ಅನ್ನೋದನ್ನು ಇದರಿಂದ ಗೊತ್ತಾಗತ್ತೆ ಮೊದಲನೇದು ಒಟ್ಟು ಯತ್ನಗಳ ಸಂಖ್ಯೆ ಮತ್ತು ಆ ಯತ್ನಗಳಲ್ಲಿ ನಮಗೆ ಬೇಕಾದ ಫಲಿತಗಳು ಬರುವ ಸಂಖ್ಯೆಗಳನ್ನು ಅವಲಂಬಿಸಿದೆ ಅಂಶ ಮತ್ತು ಛೇದದಲ್ಲಿ ನಾನು ಏನು ಬರೆದಿದ್ದೀನಿ ಆ ಎರಡೂ ಅಂಶಗಳನ್ನು ಸಂಭವನೀಯತೆಯು ಅವಲಂಬಿಸಿದೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಮಕ್ಕಳೇ ಈಗ ಸಂಭವನೀಯತೆಯನ್ನು ಬರೆಯುವಂತಹ ಕ್ರಮವನ್ನು ತಿಳಿದುಕೊಂಡ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ವಿಚಾರಗಳಿದೆ ಅದೇನದು ಅಂತಂದರೆ ಸಂಭವನೀಯತೆಯ ಭಿನ್ನರಾಶಿ ರೂಪದಲ್ಲಿ ಅಂಶವು ಛೇದಕ್ಕಿಂತ ಕಡಿಮೆ ಅಥವಾ ಸಮನಾಗಿರುತ್ತೆ ಸೊ ಇಲ್ಲಿ ಅಂಶ ಮತ್ತು ಛೇದ ಎರಡನ್ನೂ ನೋಡಿದ್ವಿ ಅದರಲ್ಲಿ ಅಂಶ ಯಾವಾಗಲೂ ಏನಾಗಿರುತ್ತೆ ಅಂದರೆ ಛೇದಕ್ಕಿಂತ ಕಡಿಮೆ ಇರುತ್ತೆ ಅಥವಾ ಛೇದಕ್ಕೆ ಸಮನಾಗಿರಬಹುದು ಅನ್ನೋದು ಈ ಒಂದು ಅಂಶವನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ ಈ ಒಂದು ಸಂಭವನೀಯತೆಯ ಮೌಲ್ಯ ಏನಿದೆ ಯಾವ ಎರಡು ಸಂಖ್ಯೆಗಳ ನಡುವೆ ಇದೆ ಅನ್ನೋದನ್ನು ಈಗ ನೀವು ಕ್ಲಿಯರಾಗಿ ಅದನ್ನು ಬರೆದು ಬಿಡ್ಬಹುದು ಯಾವ ಥರ ಅಂತಂದರೆ ನೋಡಿ ಒಂದು ಘಟನೆಯ ಸಂಭವನೀಯತೆಯು ಸೊನ್ನೆ ಮತ್ತು ಒಂದರ ನಡುವೆ ಇರುತ್ತೆ ಸೊ ಇಲ್ಲಿ ಸೊನ್ನೆ ಮತ್ತು ಒಂದನ್ನು ಸೇರಿಸಿ ಸೊನ್ನೇನಾದರೂ ಆಗ್ಬೋದು ಅಥವಾ ಒಂದಾದರೂ ಆಗ್ಬೋದು ಇವೆರಡು ಅಂಕೆಗಳೇನಿದೆ ಅಥವಾ ಎರಡು ಮೌಲ್ಯಗಳೇನಿದೆ ಎರಡು ಮೌಲ್ಯಗಳ ನಡುವೆಯೇ ನಮಗೆ ಸಂಭವನೀಯತೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನೀವು ಸಂಭವನೀಯತೆಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಸೊ ಈ ಒಂದು ಪಾಠದಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು